ಹಾಗೆ ಮತ್ತು ನಮ್ಮ ದೇವೇಗೌಡಪ್ಪ ಅವರು ಆಗಮಿಸಿದ್ದಾರೆ ಅವರ ಒಂದು ಏನು ಚುನಾವಣೆ ಪತ್ರ ತಾವು ಈಗಾಗಲೇ ಏನು 10/12/2021 ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಗೆ ತಮ್ಮ ತಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಮತಗಟ್ಟೆಯನ್ನ ಆಯೋಜನೆ ಮಾಡಿದ್ದಾರೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನಗರಸಭಾ ಸದಸ್ಯರಿಗೆ ಪಟ್ಟಣ ಪಂಚಾಯಿತಿ ಸದಸ್ಯರಿಗೆ ಮತವನ್ನ ಚಲಾಯಿಸುವಂತ ಹಕ್ಕು ಕೊಟ್ಟಿದ್ದಾರೆ ಒಂದೊಂದು ಪಂಚಾಯಿತಿಯಲ್ಲಿ 15 ಮತಗಳಿದ್ರೆ ನಾವು 10 ಮತಗಳನ್ನು ಹಾಕಿಸಲೇಬೇಕು ಏನಾದರೂ ಮಾಡಿ ಹಾಕಿಸಬೇಕು ಅಂತ ನಾವೆಲ್ಲ ಸೇರ್ಕೊಂಡು ಹಣ ಕೊಟ್ಟು ಶ್ರದ್ಧೆಯಿಂದ ರಾತ್ರಿಯಿಂದ ಅಗಲಿಂದ ನಾವು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಏನು ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಎರಡು ಜಿಲ್ಲೆಗಳಿಂದ ನಾವು ವಿಧಾನ ಪರಿಷತ್ ಸದಸ್ಯರನ್ನ ಗೆಲ್ಲಿಸ್ಕೊಂಡ್ರೆ ನಾವು ದೇವೇಗೌಡ ಅಪ್ಪಾಜಿ ಒಂದ್ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಜಿಲ್ಲೆಗಳಿಂದ 10 ಜನ ವಿಧಾನ ಪರಿಷತ್ ಸದಸ್ಯರಾಗಿದ್ರು ಎಂಎಲ್ಎಗಳಾಗಿದ್ರು ಅದೇ ರೀತಿ ಈ ಸಾರಿ ಹೊಸ 2023 ಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ಸ್ಥಾನಗಳಲ್ಲಿ ಇಲ್ಲಿ ಶಿಲಗಳದವರು ರವೀಣನ್ನು ಸೇರಿಸಿಕೊಂಡು ಹೌದಲ್ವಾ ಸದಸ್ಯರು ನಾವೇ ಭೇಟಿ ಮಾಡಬೇಕು ರಾಮಣ್ಣವರು ಬಂದು ಎಲ್ಲರೂ ಭೇಟಿ ಮಾಡಿ